ಈ ಚಂದ್ರಯಾನ ತ್ರೀ ಬಗ್ಗೆ ನಮ್ಮ ಭಾರತೀಯರು ಅಂದ್ರೆ ನೂರ ನಲ್ವತ್ತು ಕೋಟಿ ಭಾರತೀಯರು ಮತ್ತು ಇಸ್ರೋ ಮಾತ್ರ ಅಲ್ಲ ಇಡೀ ವಿಶ್ವದ ಚಿತ್ತ ಭಾರತದತ್ತ ಇಡೀ ವಿಜ್ಞಾನ ಲೋಕ ಭಾರತದ ಈ ಸಾಹಸದತ್ತ ನೋಡ್ತಾ ಇದೆ ಗಮನಿಸ್ತಾ ಇದೆ ಹೇಗಿರುವಾಗ ಇವತ್ತಿನ ಸಾಫ್ಟ್ ಲ್ಯಾಂಡಿಂಗ್ ಬಗ್ಗೆ ಇಸ್ರೋ ಸದ್ಯ ಕೊಟ್ಟಿರುವ ಅಪ್ಡೇಟ್ ಏನು ನೋಡ್ಕೊಬರೋಣ ಚಂದ್ರಯಾನ ತ್ರೀ ಯಶಸ್ವಿಗೆ ಕ್ಷಣಗಣನೆ ಹಲವೆಡೆ ಹೋಮ ಹವನ ವಿಶೇಷ ಪೂಜೆ ಕಣ್ಣರಳಿಸಿ ಕಾಯ್ತಿದ್ದಾರೆ ಭಾರತೀಯರು ಚಂದ್ರಯಾನ್ ಮೂರರ ಸಾಫ್ಟ್ ಲ್ಯಾಂಡಿಂಗ್ ಯಶಸ್ವಿಯಾಗ್ಲಿ ಅಂತ ಇಡೀ ದೇಶ ಕಾತುರದಿಂದ ಕಾಯ್ತಿದೆ ಜಾತಿ ಮತ ಪಂಥ ಪಕ್ಷಗಳನ್ನು ಮರೆತು ನೂರ ನಲವತ್ತು ಕೋಟಿ ಭಾರತೀಯರು ಚಂದ್ರಯಾನ್ ತ್ರೀ ಯಶಸ್ವಿಯಾಗಲಿ ಅಂತ ಪ್ರಾರ್ಥಿಸುತ್ತಿದ್ದಾರೆ ಗುಡ್ ಲಕ್ ಹೇಳ್ತಿದ್ದಾರೆ ಆಲ್ ದಿ ಬೆಸ್ಟ್ ಅಂತಿದ್ದಾರೆ ದೇಶದ ವಿವಿಧ ಕಡೆ ಹೋಮ ಹವನಗಳಲ್ಲಿ ಪಾಲ್ಗೊಳ್ತಿದ್ದಾರೆ ಬೆಂಗಳೂರು ಲಖನೌ ಆಗ್ರಾ ಮುಂಬೈ ಡೆಲ್ಲಿ ಕೋಲ್ಕತ್ತಾ ಚೆನ್ನೈನ ದೇವಾಲಯಗಳಲ್ಲಿ ಪೂಜೆ ಹೋಮ ಹವನಗಳು ನಡೆದಿವೆ ಲಖನೌನ ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿದ್ದಾರೆ ಮೈಸೂರು ಮಂಡ್ಯದ ವಿಜಯಪುರ ಹೀಗೆ ರಾಜ್ಯದ ಹಲವು ಕಡೆ ಪೂಜೆ ಪುನಸ್ಕಾರಗಳು ನಡೆದಿವೆ ಬೆಂಗಳೂರಿನ ಐತಿಹಾಸಿಕ ದೊಡ್ಡ ಗಣೇಶ ದೇಗುಲದಲ್ಲಿ ವಿಘ್ನ ನಿವಾರಕನ ಮುಂದೆ ಚಂದ್ರಯಾನ್ ತ್ರೀ ನಿರ್ವಿಘ್ನವಾಗಿ ನಡೆಯುವಂತೆ ವಿಶೇಷ ಪೂಜೆಯಾಗಿದೆ ಭಾರತದ ಬಾವುಟ ಹಾಗೂ ಭಾರತದ ಮಾತೆಯ ಫೋಟೋ ಇಟ್ಟು ವಿಶೇಷ ಅರ್ಚನೆ ಮಾಡಿದರು ಮೈಸೂರಿನ ಇರ್ವಿನ್ ರಸ್ತೆಯಲ್ಲಿರುವ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲೂ ಕೂಡ ಸರ್ವಸಿದ್ದ ಯಾಗವನ್ನ ದೇಗುಲದ ಅರ್ಚಕರ ನೇತೃತ್ವದಲ್ಲಿ ನಡೆಸಲಾಯಿತು ಚಂದ್ರಯನ್ ಮೂರರ ನೌಕೆಯು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸುರಕ್ಷಿತವಾಗಿ ಇಳಿಯುವಂತೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಸಕ್ರೆನಾಡು ಮಂಡ್ಯದಲ್ಲಿ ಭಜರಂಗ ಸೇನೆ ವತಿಯಿಂದ ವಿದ್ಯಾಗಣಪತಿಗೆ ಪೂಜೆ ಸಲ್ಲಿಸಿ ಚಂದ್ರಯನ ಯಶಸ್ವಿಯಾಗಿ ದೇಶದ ಸಾಧನೆ ಮತ್ತಷ್ಟು ಇರಲಿ ಅಂತ ಶುಭ ಹಾರೈಸಿದ್ರು ಶಿವಮೊಗ್ಗ ಜಿಲ್ಲೆಯ ಸಾಗರದ ದರ್ಗಾದಲ್ಲಿ ಮುಸ್ಲಿಂ ಸಮುದಾಯ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ಸಂಸದ ಮುನಿಸ್ವಾಮಿ ಕೋಲಾರದ ಆದಿದೇವತೆ ದೇವತೆ ಮನೆಗೆ ನಿಂಬೆ ಹಣ್ಣಿನ ಹಾರ ಹಾಗೂ ತಾವರೆ ಹೂವನ್ನು ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ರು ಮತ್ತೊಂದು ಕಡೆ ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಪ್ರಕ್ರಿಯೆಯ ನೇರ ಪ್ರಸಾರಕ್ಕಾಗಿ ಮೂರು ಬೃಹತ್ ಪರದೆಗಳನ್ನು ಅಳವಡಿಸಲಾಗಿದೆ ಇವತ್ತು ಸಂಜೆ ಐದು ಗಂಟೆಯಿಂದ ಸಂಜೆ ಆರು ಮೂವತ್ತರವರೆಗೂ ಬೃಹತ್ ಪರದೆಯಲ್ಲಿ ವೀಕ್ಷಣೆಗೆ ಅವ್ಯವಸ್ಥೆ ಮಾಡಲಾಗಿದೆ ಐದು ಗಂಟೆಗೆ ಮುಂದಿನ ಹಂತ ಏನಿದೆ ಅದು ಶುರು ಆಗುತ್ತೆ ಈಗ ಚಂದ್ರನ ಮೇಲ್ಮೆಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುತ್ತೆ ಅಂದ್ರೆ ಆಗ್ಲೇ ಹೇಳಿದಂಗೆ ಇದು ಇಪ್ಪತ್ತೈದು ಕಿಲೋಮೀಟರ್ ಬೈ ನೂರ ಐವತ್ತು ಕಿಲೋಮೀಟರು ಅಂದ್ರೆ ಹತ್ತಿರದಲ್ಲಿದ್ದಾಗ ಚಂದ್ರನಿಗೆ ಅದು ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಅಷ್ಟು ದೂರದಲ್ಲಿರುತ್ತೆ ಸೊ ಇನ್ನೊಂದು ತುದಿಯಲ್ಲಿ ಆ ಕಕ್ಷೆಯ ಇನ್ನೊಂದು ತುದಿ ಸುಮಾರು ನೂರೈವತ್ತು ಕಿಲೋಮೀಟರ್ ದೂರದಲ್ಲಿರುತ್ತೆ ಮೊದಲನೇದಾಗಿ ಒಂದು ದೊಡ್ಡ ಪರದೆ ಅಂದರೆ ಹತ್ತಡಿಗೆ ಎಂಟಿದು ಪರದೆಗಳು ಅದನ್ನು ಎರಡನ್ನ ನಾವು ಇಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಇಲ್ಲಿ ಸುಮಾರು ಒಂದು ನಾಲ್ಕು ಐದುನೂರು ಜನ ಬರ್ಬೋದು ಅಂದ್ಕೊಂಡಿದ್ದೀವಿ ಅವ್ರಿಗೆಲ್ರಿಗೂ ನೋಡೋಕ್ಕೆ ಅನುಕೂಲ ಆಗೋ ಥರ ದೊಡ್ಡ ಪರದೆ ಮೇಲೆ ಅದನ್ನು ತೋರಿಸೋ ಒಂದು ವ್ಯವಸ್ಥೆ ಮಾಡಿದ್ದೀವಿ ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಕಾಮೆಂಟ್ರಿ ಇರುತ್ತೆ ನಮ್ಮಲ್ಲಿ ಅದರದ್ದು ಕನ್ನಡನ ಹೇಳುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಪುಟಾಣಿಗಳು ಕೂಡ ಕುತೂಹಲದಿಂದ ಇವತ್ತಿನ ಐತಿಹಾಸಿಕ ಕ್ಷಣಕ್ಕೆ ಕಾಯ್ತಿದ್ದಾರೆ ಸಖತ್ ಅಂದ್ರೆ ಸಖತ್ ಕ್ಯೂರಿಯಾಸಿಟಿಯಲ್ಲಿ ಇದೀನಿ ಒಂಥರ ಮನಸ್ಸಲ್ಲಿ ಏನೋ ಖುಷಿ ನಮ್ಮ ಭಾರತ ದೇಶ ಎಷ್ಟೊಂದು ಪ್ರೋಗ್ರೆಸ್ ಮಾಡ್ತಿದೆ ಅಂತ ಸಖತ್ ಖುಷಿಯಲ್ಲಿದ್ದೀನಿ ನಮ್ಮ ಭಾರತ ದೇಶದಿಂದ ಇಸ್ರೋ ಟೀಮ್ ಅಲ್ಲಿಗೆ ಹೋಗಿ ಅಲ್ಲಿ ಅಲ್ಲಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಬಂದು ಅಲ್ಲಿದೇ ಒಂದು ಕತೆ ಸೃಷ್ಟಿಸ್ ಸೃಷ್ಟಿಸ್ತಿದೆ ಅಲ್ಲ ಅದಕ್ಕೆ ನಂಗೆ ತುಂಬಾ ಇಷ್ಟ ಆಗ್ತಿದೆ ಒಟ್ನಲ್ಲಿ ನಮ್ಮ ಭಾರತದ ಕೀರ್ತಿ ಹೆಚ್ಚು ಮಾಡುವ ನಮ್ಮ ಚಂದ್ರಯನ ತ್ರೀ ಯಶಸ್ವಿಯಾಗ್ಲಿ ವಿಶ್ವಕ್ಕೆ ನಮ್ಮ ಶಕ್ತಿ ಗೊತ್ತಾಗ್ಲಿ ಅನ್ನೋದು ಕೋಟಿ ಕೋಟಿ ಭಾರತೀಯರ ಹಾರೈಕೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ